हाय वेलकम टू रमेश पर नानी वीडियो स्वीट पोटैटो रोटी हेगे अंत तोरिस्तिनी थ्री विजिल्स नान स्वीट पोटैटोन कुक माड्कोंडिदिनि थ्री विजिल्स इवागा वन बाउल गे वन वेरे कप आगुवष्टु राइस फ्लोर ना हाकोळ्ळोदु नान राइस फ्लोर हाकोंड मेले अदक्कोंदु स्वल्प पेपर हाकोंडिदिनि वन स्पून आगुवष्टु अदाद मेले मसाले ऐन बेकिद्रू हाकबोदु स्वल्प उप्पु हाकोंडे नान नन्न चॉइस मसाला सह हाकोंडिदिनि निमगे इष्टवाद मसालान हाकोबोदु इवागा गरम मसाला ओंदु काल टी स्पून हाकिदिनि ಇನ್ನು ಅದಕ್ಕೆ ಟರ್ಮರಿಕ್ ಪೌಡರ್ ಅಂದರೆ ಅರಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಇವಾಗ ಇದು ಜೀರಾ ಪೌಡ್ರ್ ಜೀರಾನ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕಿದ್ದೀನಿ ಇನ್ನು ಸ್ವಲ್ಪ ಆಯಿಲ್ ಆ್ಯಡ್ ಮಾಡೋದು ಒಂದು 2-3 ಸ್ಪೂನು ಆ್ಯಡ್ ಮಾಡ್ಕೊಳ್ಳೋದು ಇಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ನಾವು ಏನೇನು ಹಾಕಿದ್ದೀವಿ ಮಸಾಲ ಇರಲಿ ಉಪ್ಪು ಜೀರಾ ಪೌಡರ್ ಏನೇನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದ ಮೇಲೆ ನಾವು ಏನು ಮಾಡಬೇಕು ಅಂದ್ರೆ ಸ್ವೀಟ್ ಪೊಟ್ಯಾಟೋ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ ಅವಾಗ ವಿಜಿಲ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಹೀಗೆ ಸಾಫ್ಟ್ ಆಗಿರುತ್ತೆ ಅದನ್ನ ನಾವು ಇದಕ್ಕೆ ಹಾಕೋಬೇಕು ಇವಾಗ ಇದನ್ನ ಹಾಕೊಂಡಾಯ್ತು ಸಾಫ್ಟ್ ಆಗಿ ಮ್ಯಾಶ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಇದು ಇದಕ್ಕೆ ಹಾಕಿದ ಮೇಲೆ ಮ್ಯಾಶ್ ಮಾಡ್ಕೊಳ್ಳಕ ಆಗಲ್ಲ ಫಸ್ಟ್ ಗೆ ನಾವು ಮ್ಯಾಶ್ ಮಾಡಿ ಇಟ್ಕೋಬೇಕು ಇವಾಗ ಇದನ್ನ ಅಕ್ಕಿ ಹಿಟ್ಟಿನದು ಏನು ಮಿಶ್ರಣ ಇತ್ತಲ್ವಾ ನಾವು ಫಸ್ಟ್ ಗೆ ಪ್ರಿಪೇರ್ ಮಾಡ್ಕೊಂಡಿರೋದು ಅದಕ್ಕೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಅದರಲ್ಲಿ ಅಷ್ಟು ನೀರಿನ ಅಂಶ ಇಲ್ಲ ಅಲ್ವಾ ಸೋ ಇವಾಗ ನಾವು ಅದಕ್ಕೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರೊಟ್ಟಿ ಡೋ ಏನಿರುತ್ತೆ ಆ ತರ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು ರೊಟ್ಟಿ ಹಿಟ್ಟಿನ ಹದಕ್ಕೆ ಬರುವಷ್ಟು ನಾವು ನೀರು ಹಾಕೋಬೇಕು ಜಾಸ್ತಿ ಒಮ್ಮೆಲೆ ಹಾಕೊಳ್ಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡ್ಕೊಳ್ಳಿ ಇವಾಗ ಹಿಟ್ಟು ರೆಡಿ ಆಗಿದೆ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಒಂದು 10 ನಿಮಿಷ ಸೈಡ್ಗೆ ಇಟ್ಕೊಂಡ್ರೆ ಆಯಿತು ಇವಾಗ 10 ನಿಮಿಷ ಆದಮೇಲೆ ಒಂದು ಬಟರ್ ಪೇಪರ್ ತಗೋಬೇಕು ಅದಕ್ಕೆ ಬಟರ್ ಪೇಪರ್ ಗೆ ಆಯಿಲ್ ಹಾಕೊಂಡ್ಬಿಟ್ಟು ಅದನ್ನ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಗ್ರೀಸ್ ಮಾಡ್ಕೋಬೇಕು ಆಮೇಲೆ ನಾವು ಏನು ಹಿಟ್ಟು ಪ್ರಿಪೇರ್ ಮಾಡ್ಕೊಂಡಿದೀವಲ್ಲ ರೊಟ್ಟಿದು ಡೋ ಪ್ರಿಪೇರ್ ಮಾಡ್ಕೊಂಡಿದೀವಲ್ಲ ಅದನ್ನ ಒಂದು ಉಂಡೆ ತರ ಮಾಡ್ಕೊಂಡು ಇವಾಗ ರೊಟ್ಟಿ ತಟ್ಟಬೇಕು ಬಟರ್ ಪೇಪರ್ ಅಲ್ಲಿ ಈ ತರ ರೊಟ್ಟಿ ತಟ್ಕೊಳ್ಳೋದು ಕೆಲವೊಬ್ರು ಅಕ್ಕಿ ಹಿಟ್ಟಿನ ಬದಲು ಗೋಧಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತಾರೆ ನಾನು ಅಕ್ಕಿ ಹಿಟ್ಟು ಜೊತೆ ಹೆಂಗೆ ಬರುತ್ತೆ ಅಂತ ನೋಡೋಣ ಅಂತ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ದೀನಿ ಇಲ್ಲಿ ಇಷ್ಟ ಆದಮೇಲೆ ಕಾದ ತವಾದ ಮೇಲೆ ನಾವು ಇದನ್ನು ಎರಡು ಬದಿ ಚೆನ್ನಾಗಿ ಬೇಯಿಸಬೇಕು ಇವಾಗ ತವ ಕಾದಿದೆ ತವಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಬಟರ್ ಪೇಪರ್ನ ತೆಗಿಬೇಕು ಹೆಂಗೋ ಆಯಿಲ್ ಇದು ಮಾಡಿರ್ತೀವಲ್ವ ಗ್ರೀಸ್ ಮಾಡಿರ್ತೀವಿ ಸೊ ಈಸಿಯಾಗಿ ಬರುತ್ತೆ ಅದು ಸ್ವಲ್ಪ ಎಣ್ಣೆ ಹಾಕೋಬೇಕು ಇದಕ್ಕೆ ಇದು ರೊಟ್ಟಿಗೆ ಚೆನ್ನಾಗಿ ಎಣ್ಣೆ ಹಾಕೋಬೇಕು ಇವಾಗ ಚೆನ್ನಾಗಿ ಎಣ್ಣೆ ಹಾಕಿದ ಮೇಲೆ ನಾವು ಎರಡು ಇದು ಲಿಡ್ ಅನ್ನು ಕ್ಲೋಸ್ ಮಾಡಬೇಕು ಮುಚ್ಚಳನ ಮುಚ್ಚಬೇಕು ಅವಾಗ ಮೇಲ್ಬದಿನ ಚೆನ್ನಾಗಿ ಬೇಯುತ್ತೆ ಅದು ರೊಟ್ಟಿ ಇವಾಗ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ದೀನಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದು ಇವಾಗ ಒಂದು ಸೈಡ್ ಬೆಂದಿ ಸೊ ಇನ್ನೊಂದು ಸೈಡ್ಗೆ ಫ್ಲಿಪ್ ಓವರ್ ಮಾಡಿದ್ರಾಯಿತು ಫ್ಲಿಪ್ ಓವರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು ಇನ್ನೊಂದು ಬದಿಗೂ ಆಮೇಲೆ ಸೇಮ್ ಅದೇ ಥರ ಬೇಯಿಸೋದು ಎಲ್ಲ ರೊಟ್ಟಿನೂ ಅಷ್ಟೇ ತಟ್ಟಿಬಿಟ್ಟು ಸೇಮ್ ಪ್ರೊಸೀಜರಲ್ಲಿ ಅದೇ ಥರ ಬೇಯಿಸ್ಕೊಳ್ಳೋದಷ್ಟೇ ಇದು ಒಂಥರ ತುಂಬ ಟೇಸ್ಟಿ ಆಗಿರುತ್ತೆ ನಾವು ಸ್ವೀಟ್ ಪೊಟ್ಯಾಟೊ ಹಾಕೋದ್ರಿಂದ ರೊಟ್ಟಿ ತುಂಬ ಟೇಸ್ಟಿ ಅನಿಸುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ತಿನ್ನೋದಕ್ಕೆ ಬ್ರೇಕ್ಫಾಸ್ಟ್ಗೆ ಅಂತೂ ತುಂಬ ಟೇಸ್ಟಿ ಆಗಿರುತ್ತೆ ಇದನ್ನ ಬೆಣ್ಣೆ ಜೊತೆ ಇದಕ್ಕೆ ಚಟ್ನಿ ಅದು ಇದು ಏನೂ ಬೇಕಾಗಲ್ಲ ಬೆಣ್ಣೆ ಜೊತೆ ಕರ್ಡ್ ಜೊತೆನೂ ತಿನ್ಬೋದು ಇದನ್ನು ನಾವು ಚಟ್ನಿ ಬೇಕು ಅಂದರೆ ಮಾಡ್ಕೋಬೋದು ಚಟ್ನಿನೂ ಮಾಡ್ಕೋಬೋದು ಇಲ್ಲ ಅಂತಿಲ್ಲ ಬಟ್ ಹಾಗೆ ಚೆನ್ನಾಗಿರುತ್ತೆ ನಾವು ಮಸಾಲ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಹಾಗೆ ಟೇಸ್ಟಿಯಾಗಿರುತ್ತೆ ಇದು ಇವಾಗ ಇನ್ನೊಂದು ರೊಟ್ಟಿ ಬೇಯಿಸೋಕ್ಕೆ ರೆಡಿ ಮಾಡಿದ್ದೀನಿ ಇಲ್ಲಿ ಇವಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ಮತ್ತೆ ಎಣ್ಣೆ ಹಾಕೊಳ್ಳೋದು ಸೇಮ್ ಪ್ರೊಸೀಜರ್ ನಾನು ಆವಾಗಲೇ ಹೇಳ್ದಂಗೆ ಡಿಫ್ರೆನ್ಸ್ ಏನೂ ಇಲ್ಲ ಅದೇ ಥರ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಎರಡು ಬದಿನೂ ಚೆನ್ನಾಗಿ ಬೇಯಿಸ್ಕೊಳ್ಳೋದು ಬೇಯಿಸ್ಕೊಂಡು ಬೆಣ್ಣೆ ಜೊತೆ ಇಲ್ಲ ಕರ್ಡ್ ಜೊತೆ ನನಗೆ ಹಾಗೇ ಇಷ್ಟ ನಾನು ಏನಕ್ಕೆ ದೋಸೆಗೆ ಚಪಾತಿಗೆ ಏನಿದ್ರೂ ನಾನು ಬೆಣ್ಣೆ ಹಾಕ್ಕೊಂಡೇ ತಿಂತೀನಿ ನನಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ಸೊ ನಿಮಗೆ ಚಟ್ನಿ ಇಷ್ಟ ಆದರೆ ಚಟ್ನಿ ಮಾಡ್ಕೋಬೋದು ಇಲ್ಲ ಚಟ್ನಿ ಪುಡಿ ಇದ್ದರೆ ಚಟ್ನಿ ಪುಡಿ ಜೊತೆನೂ ತಿನ್ಬೋದು ಬಟ್ ರೊಟ್ಟಿಗೆಲ್ಲ ಹಂಗೆ ನೋಡಿದರೆ ನಮಗೆ ಬೆಣ್ಣೆನೇ ಒಳ್ಳೆ ಕಾಂಬಿನೇಷನ್ ಬೆಣ್ಣೆ ಬಟರ್ ಜೊತೆನೇ ತಿನ್ನೋದು ಯೂಶ್ವಲಿ ಕರ್ಡ್ ಜೊತೆನೂ ತಿನ್ಬೋದು ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಕರ್ಡ್ ಜೊತೆ ತಿನ್ಬೋದು ಹಾಗೆ ಹೇಳ್ದಂಗೆ ಬೆಣ್ಣೆನೂ ಹಾಕ್ಕೊಂಡಿದ್ದೀನಿ ಇದನ್ನು ಬಿಸಿ ಬಿಸಿ ತಿನ್ನಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್